ಇಲ್ಲಿ ಪ್ರತಿ ತಾಲೂಕಿಗೆ 3 ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ. ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಕೆಲಸ ಮಾಡುತ್ತಿರುವ ಶಿವ ಸಂತೋಷ ಆಗಿದೆ. ಡಾಕ್ಟರ್ ಸುಧಾಕರ್ ಅವರಿಂದ ಈಗಾಗಲೇ ಒಂದು ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬ್ಲಾಕ್ ಫಿಂಗರ್ಸ್ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡಬೇಕು. ಮೂರನೆಯಲ್ಲಿ ಏನಾದರೂ ಪ್ರಾರಂಭ ಆದರೆ ಅದಕ್ಕೆ ಪೂರ್ವವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಬೇಕು. ಆರ್ಮೋರ್ ಬೆಡ್ ಮೀಸಲಿಟ್ಟಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮಕ್ಕಳ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಆಗದ ರೀತಿ ಪರೀಕ್ಷೆಯ ಪರಿಣಾಮ ಪಾಸಿಟಿವ್ ಅಂತ ತಿಳಿದ ಕೂಡಲೇ ಸೋಂಕಿತರ ಆರೋಗ್ಯ ಸ್ಥಿತಿ ನೀವು ಕೊಟ್ಟಿದ್ದೀರಿ. ಧಾರವಾಡ ಜಿಲ್ಲೆಗೆ ಕೋವಿಡ್ ಇದೆ. ಉಳಿದೆಲ್ಲ ನಮ್ಮ ಸಚಿವರು ಬಸವರಾಜ ಬೊಮ್ಮಾಯಿ ಅವರು ಜಗದೀಶ್ ಶೆಟ್ಟಿ ಇದ್ದಾರೆ. ಎಲ್ಲರೂ ಸೇರಿ ಈ ಕೋವಿಡ್ ಅನ್ನು ತಡೆಯೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮಾತನಾಡಿದ ಸ್ನೇಹಿತರು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ನೀವು ಸಾಯಂಕಾಲ ಹೋಗ್ತಿದ್ದಂಗೆ ಆ ಕಡೆ ಗಮನ ಕೊಡುತ್ತೇನೆ ಅಂದ್ರೆ ಸ್ವಲ್ಪ ಗೊಂದಲ ಇರೋದು ವಿಷಯ. ಅದನ್ನ ಸರಿಪಡಿಸೋದನ್ನ ಇವತ್ತೇ ನಾಳೆ ಒಳಗೆ ನಾ ಸರಿಪಡಿಸ್ತೇನೆ. ಈಗ ಅದು ಕಾಳ ಸಂತೆ ಮಾರಾಟ ಆಗ್ತಿದೆ. ಈಗ ಕಾಳ ಸಂತೆ ಅಲ್ಲ ಹುಬ್ಳಿಲೇ ಆಗಿದೆ ಸರ್. ಸೀನಿಯರ್ ಐಎಎಸ್ ಆಫೀಸರ್ ಅದನ್ನ ರೇಷನ್ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಯಾವ್ದಾದ್ರು ನೀವು ದೂರ ಇದ್ರೆ ಸ್ಪೆಸಿಫಿಕ್ ಆಗಿ ಡಿ ಸಿ ಕೊಡಿ. ಇಮಿಡಿಯೇಟ್ ಇವತ್ತು ಆಗಿದೆ ಸರ್. ಎಫ್ಐಆರ್ ಮಾಡಿ ಅವ್ರ ಜೈಲಿಗೆ ಹಾಕ್ತಾರೆ. ಮುಖ್ಯಮಂತ್ರಿಗಳು ತಾಂತ್ರಿಕ ಸಲಹಾ ಸಮಿತಿಯನ್ನು ಅದಕ್ಕೆ ನೇಮಕ ಮಾಡಿದ್ದಾರೆ. ಡಾಕ್ಟರ್ ದೇವಿ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಅವರು ಮೊನ್ನೆ ಎಲ್ಲ ಕೂಡ ಮೊನ್ನೆ ಎಲ್ಲ ಒಂದು ಇನಿಷಿಯಲ್ ಆಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ.